ಹೊಸ ತಂಡವನ್ನು ರಚಿಸಿ ಪೊಲೀಸರಿಂದ ತನಿಖೆ ನಡೆಸುವ ಸಾಧ್ಯತೆ ಇದೆ. ಮಹಿಳಾ ಪೊಲೀಸರನ್ನೊಳಗೊಂಡ ಹೊಸ ತಂಡವನ್ನು ರಚನೆ ಮಾಡಿ ತನಿಖೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಹೊಸ ತಂಡ ರಚನೆಗೆ ಅಧಿಕಾರಿಗಳು ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದ್ದಾರೆ. ಮಹಿಳಾ ಪೊಲೀಸರನ್ನ ಒಳಗೊಂಡಂತಹ ತಂಡ ರಚನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಸದ್ಯ ಇರುವ ತಂಡದ ವಿರುದ್ಧ ಸಾರ್ವಜನಿಕರು ತೀವ್ರ ಟೀಕೆಯನ್ನು ವ್ಯಕ್ತಪಡಿಸಿದ್ರು, ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೇ ಕಾರಣಕ್ಕೆ ತನಿಖಾ ತಂಡವನ್ನು ಹೊಸದಾಗಿ ರಚಿಸುವಂತೆ ಆಗ್ರಹ ಕೇಳಿ ಬಂದಿತ್ತು. ಹಾಗಾಗಿ ಹೊಸ ತಂಡವನ್ನು ರಚಿಸಿ ಪೊಲೀಸರು ತನಿಖೆ ನಡೆಸುವ ಸಾಧ್ಯತೆ ಇದೆ. ಮಹಿಳಾ ಪೊಲೀಸರನ್ನು ಕೂಡ ಒಳಗೊಂಡಿರುತ್ತೆ ಈ ಹೊಸ ತಂಡ. ಏಕೆಂದರೆ ಉಡುಪಿಯ ಕಾಲೇಜಿನಲ್ಲಿ ನಡೆದಿದ್ದಂಥ ಘಟನೆ ಏನಿದೆ, ಮೂವರು ವಿದ್ಯಾರ್ಥಿನಿಯರು ಶೌಚಾಲಯದಲ್ಲಿ ಕ್ಯಾಮ್ರಾ ಇಟ್ಟು ಬರುವಂತಹ ಯುವತಿಯ ಕೆಲವೊಂದು ಚಿತ್ರಗಳನ್ನು ಸೆರೆ ಹಿಡಿದು ಯುವಕನಿಗೆ ಕೊಡಲಿಕ್ಕೆ ಮುಂದಾಗಿದ್ದರು. ಮತ್ತು ಈ ಪ್ರಕರಣದಲ್ಲಿ ಆ ಯುವತಿಯರು ಈಗಾಗಲೇ ನಿರೀಕ್ಷಣಾ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿ ಆ ಮೂಲಕ ತನಿಖೆ ನಡೆಸಲಿಕ್ಕೆ ಸೂಕ್ತವಾಗುತ್ತೆ. ಮಹಿಳಾ ಪೊಲೀಸರನ್ನು ನಿಯೋಜನೆ ಮಾಡಿದರೆ ಅನ್ನುವಂಥ ಕಾರಣಕ್ಕೆ ಹೊಸ ತನಿಖಾ ತಂಡದಲ್ಲಿ ಮಹಿಳಾ ಪೇದೆಗಳು ಕೂಡ ಇರಲಿದ್ದಾರೆ. ಉಡುಪಿ ಕಾಲೇಜಿನಲ್ಲಿ ವಿಡಿಯೋ ಚಿತ್ರೀಕರಣ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತ ಯುವತಿಯರ ಬಳಿ ಮಾಹಿತಿಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ತನಿಖಾ ತಂಡ ಈಗಾಗಲೇ ಮುಂದಾಗಿದೆ. ಉಡುಪಿ ಕಾಲೇಜಿನಲ್ಲಿ ನಡೆದಂತಹ ಈ ಒಂದು ಕೇಸ್ ಭಾರೀ ಸದ್ದು ಮಾಡಿತ್ತು. ಶೌಚಾಲಯದಲ್ಲಿ ಮೊಬೈಲ್ ಇಟ್ಟು ಮೂವರು ಮುಸ್ಲಿಂ ವಿದ್ಯಾರ್ಥಿನಿಯರು ಓರ್ವ ವಿದ್ಯಾರ್ಥಿನಿಯ ವಿಡಿಯೋ ಚಿತ್ರೀಕರಣಕ್ಕೆ ಮುಂದಾಗಿದ್ದರು ಅನ್ನುವಂಥದ್ದು, ಮತ್ತು ವಿದ್ಯಾರ್ಥಿನಿಯರ ಈ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿತ್ತು. ಉಡುಪಿ ಆ ಭಾಗದಲ್ಲಿ ಉಡುಪಿ ಭಾಗದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಆಕ್ರೋಶ ಪ್ರತಿಭಟನೆಗಳು ವ್ಯಕ್ತವಾಗಿದ್ವು. ಮತ್ತು ಈ ಪ್ರಕರಣದಲ್ಲಿ ಪೊಲೀಸರ ತನಿಖೆಯ ಕುರಿತಾಗಿಯೂ ವ್ಯಾಪಕ ಟೀಕೆಗಳು ಕೇಳಿಬಂದಿದ್ದು, ಘಟನೆ ನಡೆದ 10 ದಿನದ ನಂತರ FIR ದಾಖಲು ಮಾಡ್ತಾರೆ. ಆದರೆ 10 ದಿನಗಳವರೆಗೆ ಪೊಲೀಸರು ಏನು ಮಾಡ್ತಾ ಇದ್ರು, ಇದರ ಹಿಂದೆ ಯಾರು ಪ್ರಭಾವ ಇದೆ ಅನ್ನುವಂಥ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಪೊಲೀಸರ ನಡೆಯ ಕುರಿತು. ಆದರೆ ಇದೀಗ ಒಂದು ಕಡೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಹೊಸ ಪೊಲೀಸರ ತಂಡವನ್ನು ತನಿಖೆಗೋಸ್ಕರ ನಿಯೋಜನೆ ಮಾಡುವಂಥ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಮಹಿಳಾ ಪೊಲೀಸರನ್ನು ಕೂಡ ಒಳಗೊಂಡಂತಹ ಒಂದು ತಂಡ, ಹೊಸ ತಂಡ ರಚನೆ ಮಾಡಿ ತನಿಖೆಯನ್ನು ನಡೆಸುವ ಮೂಲಕ ಒಂದು ಸೂಕ್ತವಾದಂಥ ನ್ಯಾಯವನ್ನು ಸಂತ್ರಸ್ತೆಗೆ ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ.